नमस्ते वीक्षकरे नीवु नोड़ता इद्दीरा आरोग्यवी भाग्य कार्यक्रम के स्वागत नानु प्रवीणी दास इवत्तिन कार्यक्रमदल्ली नावु सोरासिस न कुरितागी वंदष्टु माहितियन्न नीडुत्ता इद्दीवि ई सोरासिस समस्ये याके बरुत्ते यारल्लि कानिसिकोळ्ळुत्ते इदु लांग टर्म डिसीज अंत हेळ्तीवि याव रीति आगिरुत्ते कॉम्प्लिकेशन्स अंद्रे हेगिरुत्ते ट्रीटमेंट अंद्रे याव रीति आगिरुत्ते जोतेगे ई सोरासिस अन्नुवंत समस्ये चर्म रोगदल्लि भयानकवादंत चर्म रोग अंत हेळ्तीवि इदु ओब्बरिंद ओब्बरिगे हरडुवंत रोगन ई एल्ला विचारगळ कुरितागि माहितियन्न नीडलिक्के इवत्तिन कार्यक्रमदल्लि डाक्टर रश्मि अवरिद्दारे ಮೊದಲನೇದಾಗಿ ಡಾಕ್ಟರ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇನ್ನು ವೀಕ್ಷಕರೇ ಮೊದಲನೇದಾಗಿ ಈ ಸೋರಾಸಿಸ್ ಅನ್ನುವಂತ ಚರ್ಮ ರೋಗ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ಇದರ ಬಗ್ಗೆ ಹೇಳಿ ಸೋರಿಯಾಸಿಸ್ ಅನ್ನೋದು ಒಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಇದನ್ನ ನಾವು ದೀರ್ಘಕಾಲೀನವಾಗಿ ಕಾಡುವಂತಹ ಚರ್ಮದ ಸಮಸ್ಯೆ ಅಂತ ಹೇಳುವಂಥದ್ದು ಸೋ ಯೂಶುವಲ್ ಆಗಿ ಸೋರಿಯಾಸಿಸ್ ಹೆಣ್ಮಕ್ಳಿಗೆ ಜಾಸ್ತಿ ಅಥವಾ ಗಂಡ್ಮಕ್ಳಿಗೆ ಜಾಸ್ತಿ ಈ ಥರ ಏನು ಇರೋದಿಲ್ಲ ಜೊತೆಗೆ ಇದಕ್ಕೆ ವಯೋಮಿತಿ ಕೂಡ ಇರೋದಿಲ್ಲ ನಾವು ಈ ಸೋರಿಯಾಸಿಸ್ ಅನ್ನೋ ಒಂದು ಚರ್ಮದ ಸಮಸ್ಯೆನ ಮಕ್ಕಳಲ್ಲೂ ನೋಡ್ತೀವಿ ವಯಸ್ಸಾದವರಲ್ಲೂ ನೋಡ್ತೀವಿ ಮಿಡ್ಲ್ ಏಜ್ ಗ್ರೂಪಲ್ಲೂ ನಾವು ನೋಡ್ತಾ ಹೋಗ್ತೀವಿ ಸೊ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರಲ್ಲೂ ನಾವು ಈಕ್ವಲ್ ಆಗಿರೋದನ್ನ ನೋಡ್ತಾ ಹೋಗಬಹುದು ತುಂಬ ಜನ ಈ ಸೋರಿಯಾಸಿಸ್ ಫ್ಯಾಮಿಲಿಯಿಂದ ಬರುವಂಥದ್ದು ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾರು ಇದ್ದರೆ ಅದು ಹೆರಿಡಿಟಿ ಮುಖಾಂತರ ಬರುವಂಥದ್ದು ಅಂತ ಹೇಳ್ತಾರೆ ಬಟ್ ನಾವು ನಮ್ಮಲ್ಲಿ ಕೇಸಸ್ ಎಲ್ಲ ನೋಡ್ತಾ ಇದ್ದಾಗ ಯಾವುದೇ ರೀತಿ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೇ ಇದ್ರೂ ಫ್ರೆಶ್ ಆಗಿ ಅವ್ರಿಗೆ ಆ ಪೇಷೆಂಟಲ್ಲಿ ನಾವು ಈ ಸೋರಿಯಾಸಿಸ್ ಸಮಸ್ಯೆ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಸೋರಿಯಾಸಿಸ್ನ ನಾವು ರೆಡ್ ರೇಸ್ಡ್ ಸಿಲ್ವರಿ ವೈಟ್ ಪ್ಯಾಚಸ್ ಅಂತ ಹೇಳುವಂಥದ್ದು ಸೊ ಎಲ್ಲಿ ಈ ನಮಗೆ ಸೋರಿಯಾಸಿಸ್ ಕಾಯಿಲೆ ಇರುತ್ತೆ ಆ ಜಾಗದಲ್ಲಿ ಅಥವಾ ಯಾರಲ್ಲಿ ಸೋರಿಯಾಸಿಸ್ ಇರುತ್ತೆ ಅವರಲ್ಲಿ ಆ ಪ್ಯಾಚಸ್ ಇರುತ್ತೆ ಆ ಪ್ಯಾಚಸ್ ಅಲ್ಲಿ ಅದು ಬಿಳಿ ಬಿಳಿ ಚರ್ಮದ ಡ್ರೈ ಸ್ಕೇಲ್ಸ್ ಚಕ್ಕೆ ಚಕ್ಕೆ ತರ ಉದುರುವಂಥದ್ದು ಸೊ ಯೂಶುವಲ್ ಆಗಿ 21 ದಿನಕ್ಕೆ ಒಂದು ಲೇಯರ್ ಚರ್ಮ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಇದು ಎಲ್ಲರಲ್ಲೂ ಸಾಮಾನ್ಯವಾಗಿ ನಡೆಯುವಂಥದ್ದು 21 ಡೇಸ್ ಆದಾಗ ಆ ಸೈಕಲ್ ಆ ಸ್ಕಿನ್ ಸೈಕಲ್ ತನಕ ತಾನೇ ರೀಸೈಕಲ್ ಆಗ್ತಾ ಹೋಗುವಂಥದ್ದು ಬಟ್ ಯಾರಲ್ಲಿ ಸೋರಿಯಾಸಿಸ್ ಇರುತ್ತೆ ಅವರಲ್ಲಿ ಯಾವಾಗ ಸೋರಿಯಾಸಿಸ್ ಪ್ಯಾಚಸ್ ಇರುತ್ತೆ ಅವರಲ್ಲಿ ಆ 21 ದಿನಕ್ಕೆ ಏನು ಒಂದು ಲೇಯರ್ ಫಾರ್ಮೇಷನ್ ಆಗಬೇಕೋ ಅಲ್ಲಿ ಆ ಜಾಗದಲ್ಲಿ ಅದು ಮಲ್ಟಿಪಲ್ ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಆಗ ಸೂಪರ್ಫಿಷಿಯಲ್ ಲೇಯರ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ದಾಗ ಅದು ಡ್ರೈ ಮತ್ತು ಸ್ಕೇಲಿ ಆಗಿ ಡೆಡ್ ಸ್ಕಿನ್ ಆಗ್ತಾ ಹೋಗುತ್ತೆ ಇದನ್ನೇ ನಾವು ಡ್ರೈ ಸ್ಕೇಲಿ ಸ್ಕಿನ್ ಲೀಷನ್ಸ್ ಅಂತ ಹೇಳ್ತೀವಿ ಇದು ತಲೆನಲ್ಲಿ ಕಾಣಿಸ್ಕೊಂಡ್ರೆ ಇದಕ್ಕೆ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಹಸ್ತಗಳು ಮತ್ತು ಪಾದಗಳಲ್ಲಿ ಕಾಣಿಸ್ಕೊಂಡ್ರೆ ಅದನ್ನು ಪಾಮೋಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ನಮ್ಮ ಇಡೀ ಶರೀರದಲ್ಲಿ ಹಲವಾರು ಜಾಗಗಳಲ್ಲಿ ಕಾಣಿಸ್ಕೊಂಡಾಗ ಅದನ್ನು ನಾವು ಜನರಲೈಸ್ಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಈ ಸೋರಿಯಾಸಿಸ್ ಚರ್ಮ ಬಿಟ್ಟರೆ ನಮ್ಮ ನೇಲ್ಸ್ಗಳಿಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಇದನ್ನು ನಾವು ನೇಲ್ ಸೋರಿಯಾಸಿಸ್ ಅಂತ ಹೇಳುವಂಥದ್ದು ಇನ್ನು ಡಾಕ್ಟರ್ ಸೋರಿಯಾಸಿಸ್ನ ಗುಣಲಕ್ಷಣಗಳು ಅಂತ ಬಂದರೆ ಯಾವ ರೀತಿಯಾಗಿರುತ್ತೆ ಮೊದಲನೇದಾಗಿ ನಮ್ಮ ಚರ್ಮದಲ್ಲಿ ಡ್ರೈನೆಸ್ ಅಂತ ನಾವು ನೋಡುವಂಥದ್ದು ಚಕ್ಕೆ ಚಕ್ಕೆ ಥರ ಚರ್ಮ ಉದುರ್ತಾ ಇರುವಂಥದ್ದು ಕೆಲವೊಂದಷ್ಟು ಜನಕ್ಕೆ ಇದರಲ್ಲಿ ತುರಿಕೆ ಇರೋದನ್ನ ನಾವು ನೋಡ್ತೀವಿ ಯೂಶುವಲ್ ಆಗಿ ಈ ಚಳಿಗಾಲದಲ್ಲಿ ಈ ಸೋರಿಯಾಸಿಸ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಥವಾ ಯಾರಲ್ಲಿ ಸೋರಿಯಾಸಿಸ್ ಸಮಸ್ಯೆ ಇರುತ್ತೆ ಅವರಲ್ಲಿ ಚಳಿಗಾಲದಲ್ಲಿ ಇದು ಜಾಸ್ತಿ ಆಗೋದನ್ನ ನೋಡ್ತೀವಿ ಸೆಕೆಗಾಲದಲ್ಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸೋರಿಯಾಸಿಸ್ ತನಕ ತಾನೇ ವಾಸಿ ಆಗುವಂಥದ್ದು ಡ್ರೈ ಸ್ಕೇಲಿ ಸ್ಕಿನ್ ತನಕ ತಾನೇ ಹೀಲ್ ಆಗೋದನ್ನ ನೋಡ್ತಾ ಹೋಗ್ತೀವಿ ಸೊ ಗುಣಲಕ್ಷಣಗಳು ಅಂತ ಬಂದಾಗ ಈ ಡ್ರೈ ಸ್ಕೇಲಿ ಸಿಲ್ವರಿ ಪ್ಯಾಚಸ್ ನಾವು ಇನಿಷಿಯಲ್ ಆಗಿ ನೋಡ್ತಾ ಹೋಗುವಂಥದ್ದು ಜೊತೆಗೆ ಇದು ತುಂಬ ನಿಧಾನವಾಗಿ ಕ್ರಮೇಣವಾಗಿ ಸ್ಪ್ರೆಡ್ ಆಗುವಂಥದ್ದು ಯೂಶುವಲ್ ಆಗಿ ನಾವು ಯೂನಿಲ್ಯಾಟ್ರಲ್ ಅಂದರೆ ಒನ್ ಸೈಡ್ ಆಫ್ ದ ಬಾಡಿನಲ್ಲೇ ನೋಡಬಹುದು ಅಥವಾ ಇಬ್ಬರಿಗೂ ಎರಡು ಮೊಣಕೈ ಎರಡು ಮೊಣಕಾಲುಗಳು ಈ ಥರ ಬರೋದನ್ನು ನೋಡ್ತೀವಿ ಸೋರಿಯಾಸಿಸ್ ಯೂಶುವಲ್ ಆಗಿ ನಮಗೆ ಎಕ್ಸ್ಟೆನ್ಸರ್ ಸರ್ಫೇಸ್ ಅಲ್ಲಿ ಕಾಣುವಂಥದ್ದು ಅಂದರೆ ನಮ್ಮ ಮಂಡಿಗಳ ಮೇಲೆ ನಮ್ಮ ಮೊಣಕೈ ಮೇಲೆ ಬೆನ್ನ ಮೇಲೆ ಅಥವಾ ಕುತ್ತಿಗೆ ಮೇಲೆ ಅಥವಾ ತಲೆ ಈ ಜಾಗದಲ್ಲಿ ನಾವು ಅತಿಯಾಗಿ ಹೆಚ್ಚಾಗಿ ಈ ಲೀಷನ್ಸ್ಗಳನ್ನ ಕಾಣಿಸ್ತಾ ಹೋಗ್ತೀವಿ ಬಟ್ ಇನ್ ಜನರಲ್ ತುಂಬ ವರ್ಷಗಳು ಅವರೇನಾದ್ರು ಟ್ರೀಟ್ಮೆಂಟ್ ತೊಗೊಳ್ದೇ ಹೋದಾಗ ಅಥವಾ ತುಂಬ ಜನ ಸ್ವಲ್ಪ ವರ್ಷಗಳ ಕಾಲ ಟ್ರೀಟ್ಮೆಂಟ್ ತೊಗೋತಾರೆ ಅಥವಾ ಸ್ವಲ್ಪ ತಿಂಗಳುಗಳ ಕಾಲ ಟ್ರೀಟ್ಮೆಂಟ್ ತೊಗೋತಾರೆ ವಾಸಿ ಆಯಿತು ಅಥವಾ ಸ್ಕೇಲಿಂಗ್ಸು ಲೀಷನ್ಸ್ ಕಡಿಮೆ ಆಗ್ತಿದ್ದಂಗೆ ಅದು ನಿಲ್ಲಿಸಿದಾಗ ಇದು ಮತ್ತೆ ಮತ್ತೆ ರೀಅಪಿಯರ್ ಆಗುವಂತಹ ಒಂದು ಸಮಸ್ಯೆ ಅಂತಲೇ ಹೇಳಬಹುದು ಯಾಕೆಂದರೆ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇದಕ್ಕೆ ನೀವು ಲಾಂಗರ್ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ತೊಗೋತಾ ಹೋದಾಗ ಇದು ನಿಮಗೆ ಶಾಶ್ವತವಾಗಿ ಕಡಿಮೆ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಡಾಕ್ಟರ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗನ ಖಂಡಿತವಾಗ್ಲೂ ಸೋರಿಯಾಸಿಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಅಲ್ಲ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇದು ಅನುವಂಶೀಯವಾಗಿ ಬರೋ ಸಾಧ್ಯತೆಗಳು ಬರೀ 2-5% ಅಷ್ಟೇ ಮಾತ್ರ ಇರೋದು ಈಗ ತಾಯಿಗೋ ತಂದೆಗೋ ಇದ್ದಾಗ ಅದು ಮಗುಗೆ ಬರೋ ಸಾಧ್ಯತೆಗಳು ಓನ್ಲಿ 1-2% ಇರುತ್ತೆ 100% ಅದು ಟ್ರಾನ್ಸ್ಮಿಟ್ ಆಗೋ ಸಾಧ್ಯತೆಗಳು ಅತಿ ಕಡಿಮೆ ಅಂತಾನೆ ನಾವು ಹೇಳ್ತಾ ಹೋಗಬಹುದು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಾಸಿಸ್ನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಸೋರಾಸಿಸ್ ಅಂದರೆ ಒಂದು ಚರ್ಮ ರೋಗ ಸೊ ಚರ್ಮ ರೋಗದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ ಸೋರಾಸಿಸ್ ಅಂದರೆ ಏನು ಯಾಕೆ ಬರುತ್ತೆ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗನ ಇದರ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯಿತು ಇನ್ನು
ಫುಡ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮತ್ತು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಈ ಒಂದು ಸೊರಾಸಿಸ್ ನಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಇಂಪಾರ್ಟೆಂಟ್ ರೋಲ್ ಆಗುತ್ತಾ ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಡೆಫಿನೆಟ್ಲಿ, ಯಾಕೆಂದ್ರೆ ಇದು ಸ್ಕಿನ್ ಲೇಷನ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಅದೊಂಥರ ಏನು ಮಾನಸಿಕ ತೊಂದರೆ ಆಗೋದನ್ನ ನಾವು ನೋಡ್ಬೋದು. ಯಾಕಂದ್ರೆ ಯಾರೇ ಅವ್ರ ಹತ್ರ ಹೋದ್ರು ಅವ್ರ ಕೈ ಏನೋ ತುಂಬಾ ರೆಡ್ ಆಗಿದೆ, ಚರ್ಮ ಏನೋ ಉದುರುತ್ತಾ ಇದೆ ಅಂತ ಹೇಳ್ತಾರೆ. ಸೊ ಮ್ಯಾನೇಜ್ಮೆಂಟ್ ಆಫ್ ದ ಸ್ಕಿನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್, ಜೊತೆಗೆ ಲೈಫ್ ಸ್ಟೈಲ್ ಆಲ್ಸೋ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಅಂತ ಹೇಳ್ಬಹುದು. ಸೊ ನಿಮಗೆ ಡ್ರೈ ಸ್ಕೇಲಿ ಲೇಷನ್ಸ್ ಇರೋದ್ರಿಂದ ಅವಾಗವಾಗ ನೀವು ಸ್ಕಿನ್ನ ಮಾಯಿಶ್ಚರೈಸ್ ಮಾಡುವಂಥದ್ದು, ಮತ್ತೆ ತುಂಬಾ ಹಾರ್ಷ್ ಮೆಡಿಕೇಟೆಡ್ ಸೋಪ್ಸ್ನೆಲ್ಲ ಯೂಸ್ ಮಾಡಬಾರ್ದು. ಇದ್ರ ಜೊತೆಗೆ ನೀವು ಅತಿ ಹೆಚ್ಚು ನೀರು ಸೇವನೆ ಮಾಡುವಂಥದ್ದು, ಜೊತೆಗೆ ನೀವು ತುಂಬಾ ಜಾಸ್ತಿ ಬಿಸಿಲಿಗೆ ನಿಮ್ಮ ಮೈ ಒಡ್ದಾಗ ಅಥವಾ ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಆದಷ್ಟು ನೀವು ಈಗ ಸನ್ ಜಾಕೆಟ್ಸ್ ಅಂತ ಬರುತ್ತೆ ಅದನ್ನ ಯೂಸ್ ಮಾಡುವಂಥದ್ದು ತುಂಬಾ ಒಳ್ಳೇದು. ಇನ್ನು ಆಹಾರ ಪದ್ಧತಿಗಳಲ್ಲಿ ನಾವು ಹೋದಾಗ ಆದಷ್ಟು ರೆಡ್ ಮೀಟ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ರೆಡ್ ಮೀಟಲ್ಲಿ ಅರಿಕಡೆನಿಕ್ ಆಸಿಡ್ ಅಂತ ಇರುತ್ತೆ, ಇದರಿಂದ ನಿಮಗೆ ಸ್ಕಿನ್ನಲ್ಲಿ ಇಚ್ಚಿಂಗ್, ಇರಿಟೇಷನ್ ಮತ್ತು ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಇರುವಂಥ ಆಹಾರ ಪದಾರ್ಥಗಳನ್ನ ಸೇವಿಸೋದು ಒಳ್ಳೇದು. ಮಲ್ಟಿ ಕಲರ್ಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ಸೇವಿಸುವಂಥದ್ದು ಒಳ್ಳೇದು. ಮಿನಿಮಮ್ 2-3 ಲೀಟರ್ಸ್ ಆಫ್ ವಾಟರ್ ಕನ್ಸಂಪ್ಷನ್ ವಿಲ್ ಆಲ್ವೇಸ್ ಬಿ ವೆರಿ ಗುಡ್. ಜೊತೆಗೆ ನೀವು ಕಾಟನ್ ಕ್ಲೋತ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ಗೆ ಇರಿಟೇಷನ್ ಆಗೋದಿಲ್ಲ, ಇದರಿಂದ ನೀವು ಇಚ್ಚಿಂಗ್ನೆಲ್ಲನೂ ಅವಾಯ್ಡ್ ಮಾಡ್ತಾ ಹೋಗ್ಬಹುದು. ಇನ್ನು ಡಾಕ್ಟರ್, ಈ ಸೊರಾಸಿಸ್ ಸಮಸ್ಯೆಯಿಂದ ಬಳಲ್ತಿರುವಂತಹ ವ್ಯಕ್ತಿಗಳು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನಾದರೂ ನೆಗ್ಲೆಕ್ಟ್ ಮಾಡೋದ್ರಿಂದ ಕಾಂಪ್ಲಿಕೇಶನ್ಸ್ ನಂಬರ್ ಮಾಡ್ಕೊಳ್ತಾರ? ಸೊ ಯೂಶುವಲ್ ಆಗಿ ಸೋರಿಯಾಸಿಸ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನೋ ಒಂದೆರಡು ಮೂರು ಪ್ಯಾಚ್ ಇದ್ದಾಗ ಅದೇನೋ ಡ್ರೈ ಆಗಿದೆ, ಮತ್ತೆ ಅದು ಸಮ್ಮರಲ್ಲಿ ತನಕ ತಾನೇ ಹೊರಟೋಗೋದ್ರಿಂದ ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾನೆ ಹೋಗ್ತಾರೆ. ಯಾವಾಗ ಅವರಲ್ಲಿ ಪ್ಯಾಚಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಬಾಡಿ ಸರ್ಫೇಸ್ ಏರಿಯಾ ಅವರಿಗೆ ಜಾಸ್ತಿ ಕವರ್ ಆದಾಗಲೇ ಅವರು ಅದ್ರ ಬಗ್ಗೆ ಗಮನ ಕೊಡುವಂಥದ್ದು. ಜೊತೆಗೆ ತುಂಬ ಜನ ಒಂದಷ್ಟು ತಿಂಗಳುಗಳು ಟ್ರೀಟ್ಮೆಂಟ್ ತೊಗೋತಾರೆ, ನಿಲ್ಲಿಸ್ಬಿಡ್ತಾರೆ, ತಿರ್ಗಾ ನೆಕ್ಸ್ಟ್ ಅದು ವಿಂಟರ್ ಸೀಸನ್ ರಿಅಪೇರ್ ಆದಾಗ ಟ್ರೀಟ್ಮೆಂಟ್ ತೊಗೊಳ್ಳುವಂಥದ್ದು. ಸೊ ನೀವು ಸೋರಿಯಾಸಿಸಲ್ಲಿ ಕಾಂಪ್ಲಿಕೇಶನ್ ಅಂತ ಹೇಳಿದಾಗ ನಿಮಗೆ ಲೀಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಕಿನ್ಸ್ ನಿಮಗೆ ಡಿಪ್ಲೀಟ್ ಆಗ್ತಾ ಹೋಗುವಂಥದ್ದು, ಜೊತೆಗೆ ಜನರಲೈಸ್ಡ್ ಸೋರಿಯಾಸಿಸ್ ಆದಾಗ ನಿಮ್ಮಲ್ಲಿ ಈ ಸ್ಕಿನ್ ಲಾಸ್ ತುಂಬ ಜಾಸ್ತಿ ಆಗ್ತಾ ಹೋಗುವಂಥದ್ದು, ಜೊತೆಗೆ ನಮಗೆ ನೇಲ್ಸ್ಗೆಲ್ಲ ಆದಾಗ ನಮಗೆ ಬರೆಯೋದಕ್ಕೆಲ್ಲ ತೊಂದರೆ ಆಗುವಂಥದ್ದು, ತುಂಬ ಜಾಸ್ತಿ ಪೇನ್ ಆಗುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಚ್ಚಿಂಗ್ ಆ್ಯಂಡ್ ಇರಿಟೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳೋದು. ಲಾಂಗರ್ ಡ್ಯೂರೇಷನ್ ಆಫ್ ಸೋರಿಯಾಸಿಸ್, ಯಾರು ಸಫರ್ ಆಗಿರ್ತಾರೆ ಅವರಿಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ದೀಸ್ ಆರ್ ಆಲ್ ಫ್ಯೂ ಆಫ್ ದ ಕಾಂಪ್ಲಿಕೇಶನ್ಸ್ ಆಫ್ ಸೋರಿಯಾಸಿಸ್. ಇನ್ನು ವೀಕ್ಷಕರೇ, ಕೊನೆಯದಾಗಿ ನಾವು ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ, ಸೋರಾಸಿಸ್ಗೆ ಟ್ರೀಟ್ಮೆಂಟ್ ಇದೆಯಾ? ಇದು ಒಮ್ಮೆ ನಮ್ಮ ದೇಹಕ್ಕೆ ಆವರಿಸ್ಕೊಂಡ್ರೆ, ಅಂದ್ರೆ ನಮ್ಮ ಚರ್ಮ, ಇದು ಭಯಾನಕವಾದಂತಹ ಚರ್ಮ ರೋಗ, ಹಾಗೆ ಒಂದು ಲಾಂಗ್ ಟರ್ಮ್ ಡಿಸೀಸ್ ಅಂತ ನಾನು ಹೇಳಿದೆ. ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಟ್ರೀಟ್ಮೆಂಟ್ ತಗೊಳ್ಳುವಾಗ ಏನಾದ್ರೂ ಪಥ್ಯಕ್ರಮಗಳನ್ನ ಅನುಸರಿಸಬೇಕಾಗುತ್ತಾ, ಇದ್ರ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನ ನೀಡ್ತಾರೆ. ಸೊ ಯೂಶುವಲ್ ಆಗಿ ಸೋರಿಯಾಸಿಸ್ ನಾನು ಆಲ್ರೆಡಿ ಹೇಳ್ದಂಗೆ ದೀರ್ಘಕಾಲೀನವಾಗಿ ಕಾಡುವಂತಹ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಒಂದ್ಸತಿ ಸೋರಿಯಾಸಿಸ್ ಬಂದ್ರೆ ತುಂಬಾ ಜನ ಹೇಳ್ತಾರೆ ಇದು ಕ್ಯೂರ್ ಆಗೋದೇ ಇಲ್ಲ, ಇದಕ್ಕೆ ದೇರ್ ಇಸ್ ನೋ ಸಲ್ಯೂಷನ್ ಅಂತ. ಬಟ್ ನೀವು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೋತಾ ಹೋಗೋದ್ರ ಜೊತೆಗೆ ನೀವು ಲೈಫ್ ಸ್ಟೈಲ್ ಮೇಂಟೈನ್ ಮಾಡುವಂಥದ್ದು, ಆಹಾರ ಪದ್ಧತಿಗಳ ಕಡೆ ಗಮನ ಕೊಡುವಂಥದ್ದು, ಸ್ಕಿನ್ ಕೇರ್ ಜೊತೆಗೆ ರೆಗ್ಯುಲರ್ ಮೆಡಿಕೇಷನ್, ಇದನ್ನೆಲ್ಲ ನೀವು ಮಾಡ್ತಾ ಹೋದಾಗ ಈ ಸೋರಿಯಾಸಿಸ್ನ ನಾವು ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಮಾಡ್ಕೋತಾ ಬರಬಹುದು, ಮತ್ತೆ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಕಿವಿ ಮಾತು ಅಂತ ಹೇಳೋದಾದ್ರೆ ಡಾಕ್ಟರ್ ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ಮೊದಲನೇದಾಗಿ ಸೋರಿಯಾಸಿಸ್ ಇದೆ ಅನ್ನೋದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ, ಜೊತೆಗೆ ನೀವು ನೀಟಾಗಿ ಲೈಫ್ ಸ್ಟೈಲ್ ಮತ್ತೆ ಸ್ಕಿನ್ ಕೇರ್ನ ಮೇಂಟೈನ್ ಮಾಡ್ಕೊಂಡಾಗ ಇದನ್ನ ನೀವು ಖಂಡಿತವಾಗ್ಲೂ ವಾಸಿ ಮಾಡ್ಕೋಬಹುದು. ಸೊ ಯಾವಾಗಲೂ ಮಾಯಿಶ್ಚರೈಸರ್ ನಿಮ್ಮ ಹತ್ರ ಇರಲಿ. ನಿಮ್ಗೆ ಯಾವಾಗ ಇಚ್ಚಿಂಗ್, ಇರಿಟೇಷನ್ ಆಗುತ್ತೆ ಅಥವಾ ಡ್ರೈನೆಸ್ ಆಗ್ತಾ ಇದೆ ಅಥವಾ ಸ್ಕಿನ್ ತುಂಬ ಜಾಸ್ತಿ ಫ್ಲೇಕಿ ಆಗ್ತಾ ಇದ್ದಾಗ ನೀವು ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ಆ ಫ್ಲೇಕಿನೆಸ್ ಮತ್ತು ಇರಿಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ವಾಟರ್ ಕನ್ಸಂಪ್ಷನ್ ಕಡೆ ಅತಿ ಹೆಚ್ಚು ಗಮನ ಕೊಡಿ. ವಿಟಮಿನ್ ಇ ಸಪ್ಲಿಮೆಂಟ್ಸ್ ತೊಗೋಬಹುದು. ಒಮೆಗಾ 3 ಫ್ಯಾಟಿ ಆಸಿಡ್ ಫುಡ್, ಇದನ್ನು ನೀವು ಅತಿ ಹೆಚ್ಚು ತಗೊಂಡಾಗ ನಿಮ್ಮಲ್ಲಿ ಇನ್ಫ್ಲಮೇಷನ್, ಇಚ್ಚಿಂಗ್ ಆ್ಯಂಡ್ ಇರಿಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ನೀಡಿದ್ದೀರಾ, ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.